ಮುಂದಿನ ಸುದ್ದಿ ತಮಿಳ್ನಾಡದ್ದು. ತಮಿಳ್ನಾಡು ಅಂತಂದರೆ ಏನಪ್ಪ, ಸೌತ್ನ ಒಂದು ಪ್ರಮುಖ ರಾಜ್ಯ. ಈ ರಾಜ್ಯದಲ್ಲಿ ಕೋಚಿಂಗ್ ಸೆಂಟರ್ಗಳು ಕೂಡ ತುಂಬ ಇವೆ. ಅದು ಕೂಡ ಕೋಚಿಂಗ್ ಸೆಂಟರ್ ಅಂತಂದರೆ IAS, IPS, IIT, NEET ಇವೆಲ್ಲ ಪರೀಕ್ಷೆಗಳಲ್ಲಿ ಕೋಚಿಂಗ್ ಸೆಂಟ್ರು ತುಂಬ ಪ್ರಮುಖವಾದಂತಹ ಪಾತ್ರಗಳನ್ನು ವಹಿಸುತ್ತೆ. ಇದೇ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ವಿದ್ಯಾರ್ಥಿನಿಯನ್ನು ಬಡದಿದ್ದಾನೆ, ಅಂದರೆ ಅವಳ ಮೇಲೆ ಹಲ್ಲೆ ಮಾಡಿದ್ದಾನೆ. ಏನದು ಸುದ್ದಿ, ನೋಡ್ಕೊಂಡು ಬರೋಣ ಬನ್ನಿ. ಗಂಡ